ಓಂ ಶಾಂತಿ. ಇಂದು ದಸರಾ ಹಬ್ಬ ಶುರು ಆಗ್ತಾ ಇದೆ. ದಸರಾದಲ್ಲಿ ವಿಶೇಷವಾಗಿ ದುರ್ಗಾ ಪೂಜೆ, ದುರ್ಗಾ ದೇವಿಯ 9 ಸ್ವರೂಪದ ಪೂಜೆ ನಡೆಯುತ್ತೆ. ದುರ್ಗಾ ಅಂದ್ರೇನೆ ದುಃಖವನ್ನ ದೂರ ಮಾಡುವಂತವಳು. ಇಂದು ಪ್ರಥಮ ದಿನ ಶೈಲಪುತ್ರಿಯ ರೂಪದಲ್ಲಿ ಪೂಜೆಯನ್ನ ಮಾಡುತ್ತಾರೆ. ಶೈಲಪುತ್ರಿಗೆ ರೈಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಮಲ ಪುಷ್ಪವನ್ನ ತೋರಿಸುತ್ತಾರೆ. ಇದರ ಆಧ್ಯಾತ್ಮಿಕ ರಹಸ್ಯ ಆಗಿದೆ ತ್ರಿಶೂಲದ ಅರ್ಥ. ಮೂರು ಕಾಲದ ಜ್ಞಾನ, ಮೂರು ಲೋಕದ ಜ್ಞಾನ, ಮತ್ತು ಕಮಲ ಪುಷ್ಪದ ಅರ್ಥ ಆಗಿದೆ ಗೃಹಸ್ಥದಲ್ಲಿ ಇದ್ದರೂ ಕಮಲ ಪುಷ್ಪದಂತೆ ಅಲಿಪ್ತ ಮತ್ತು ಪ್ರೀತಿಯಾಗಿ ಇರುವಂತಹ ಚಿಹ್ನೆ ಶೈಲಪುತ್ರಿಯ ಕೈಯಲ್ಲಿ ಕಮಲ ಪುಷ್ಪವನ್ನ ತೋರಿಸಿದರೆ. ಈಗ ನಮ್ಮ ಮಕ್ಕಳಿಗೆ ಬ್ರಹ್ಮ ಬಾಬಾರವರ ಮುಖಾಂತರ ಶಿವ ಬಾಬಾ ಮೂರು ಕಾಲದ ಮೂರು ಲೋಕದ ಜ್ಞಾನವನ್ನ ನೀಡಿ ಗೃಹಸ್ಥದಲ್ಲಿ ಇದ್ದರು. ಮೂರು ಕಾಲ ಅಂತಂದ್ರೆ ಈಗ ಪರಮಾತ್ಮ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಆಗಿ ಇಲ್ಲಿ ಪರಮಾತ್ಮ ನಮ್ಮ ಮಕ್ಕಳಿಗೆ ಮೂರು ಲೋಕದ ಜ್ಞಾನ, ಮೂರು ಕಾಲದ ಜ್ಞಾನ. ಮೂರು ಲೋಕ ಅಂತಂದ್ರೆ ಸ್ಥೂಲ, ಸೂಕ್ಷ್ಮ ಮತ್ತೆ ಮೂಲ. ಫಿಸಿಕಲ್ ವರ್ಲ್ಡ್, ಸಬ್ಟಲ್ ವರ್ಲ್ಡ್, ಇನ್ಕಾರ್ಪೋರಿಯಲ್ ವರ್ಲ್ಡ್ ಅಂದ್ರೆ ಆತ್ಮಲೋಕದ ಜ್ಞಾನ. ಮತ್ತು ಮೂರು ಕಾಲದ ಜ್ಞಾನ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಆದಿ, ಮಧ್ಯ, ಅಂತ್ಯದ ಜ್ಞಾನವನ್ನ ನೀಡಿ ಗೃಹಸ್ಥದಲ್ಲಿ ಇದ್ದರೂ ಕಮಲ ಪುಷ್ಪದಂತೆ ಅಲಿಪ್ತ ಮತ್ತು ಪ್ರೀತಿಯಾಗಿ ಇರುವಂತಹ ಜ್ಞಾನವನ್ನ ನೀಡುತ್ತಿದ್ದಾರೆ. ಇವತ್ತು ನಾವು ಶೈಲಪುತ್ರಿಯ ಸ್ವರೂಪದಲ್ಲಿದ್ದು ಇಡೀ ವಿಶ್ವದಲ್ಲಿ ಇರುವಂತಹ ಎಲ್ಲಾ ಆತ್ಮಗಳಿಗೆ ದುಃಖವನ್ನ ದೂರ ಮಾಡೋದಕ್ಕೋಸ್ಕರ ಇಂದು ನಾವು ಶೈಲಪುತ್ರಿಯಾಗಿ ದುಃಖವನ್ನ ದೂರ ಮಾಡುವಂತಹ ಶೈಲಪುತ್ರಿ ಆಗಿ ಎಲ್ಲರಿಗೂ ಪವಿತ್ರ ಶುದ್ಧ ಸಂಕಲ್ಪದ ವೈಬ್ರೇಷನ್ ಅನ್ನು ಹರಡಿಸೋಣ. ಓಂ ಶಾಂತಿ.